ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಳೆದ ತಿಂಗಳು ಫೆಬ್ರವರಿಯಂದು ನಾಸಾ ಒಂದು ಸಕ್ಸಸ್ಫುಲ್ ಮಿಷನ್ ಅನ್ನು ಕಂಪ್ಲೀಟ್ ಮಾಡಿತು. ಅದೇನಪ್ಪ ಅಂತಂದ್ರೆ, ಪರ್ಸಿವರೆನ್ಸ್ ರೋವರ್ ಅನ್ನೋ ಸ್ಯಾಟಲೈಟ್ ಅನ್ನು ಸೇಫ್ ಆಗಿ ಮಂಗಳ ಗ್ರಹದಲ್ಲಿ ಲ್ಯಾಂಡ್ ಮಾಡಿಸಿರೋದು. ಈ ರಾಕೆಟ್ ಅನ್ನು ಲಾಂಚ್ ಮಾಡಿದ್ದು 30 ಜುಲೈ 2020, ಮಂಗಳ ಗ್ರಹಕ್ಕೆ ಲ್ಯಾಂಡ್ ಆಗಿದ್ದು 18 ಫೆಬ್ರವರಿ 2021. ಹಾಗಾದ್ರೆ ನಮ್ಮ ಭೂಮಿಯಿಂದ ಮಂಗಳ ಗ್ರಹಕ್ಕೆ ರೀಚ್ ಆಗಲು 5 ತಿಂಗಳು ಆ ರಾಕೆಟ್ ಟ್ರಾವೆಲ್ ಮಾಡಿದೆ. ಇದು ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯ ಅಂತ ಅಂದ್ಕೊಳ್ತೀನಿ. ಹಾಗಾದ್ರೆ ಆ ಪರ್ಸಿವರೆನ್ಸ್ ರೋವರ್ ಅನ್ನೋ ಸ್ಯಾಟಲೈಟ್ ಅಲ್ಲಿ ಏನೇನು ಅಂಶಗಳು ಹೊಂದಿದೆ, ಅದು ಮಂಗಳ ಗ್ರಹದಲ್ಲಿ ಏನೆಲ್ಲ ರಿಸರ್ಚ್ ಮಾಡಲಿದೆ, ಆ ರೋವರ್ ಲ್ಯಾಂಡ್ ಆದಾಗ ಆ ಕ್ಷಣಗಳು ಹೇಗಿತ್ತು ಅನ್ನೋ ನಾಸಾ ಹೊರಬಿಟ್ಟಿರೋ ವಿಡಿಯೋ, ಮತ್ತು ಮಂಗಳ ಗ್ರಹದಲ್ಲಿ ಶಬ್ದ ಯಾವ ರೀತಿ ಇರುತ್ತೆ ಅನ್ನೋ ಅದೇ ನಾಸಾ ವಿಜ್ಞಾನಿಗಳು ಹೊರಬಿಟ್ಟಿರೋ ಆಡಿಯೋ ಕ್ಲಿಪ್ಸ್, ಮತ್ತು ಮಂಗಳ ಗ್ರಹದ ನಿಜ ಫೋಟೋಗಳು ಇದೆಲ್ಲವೂ ನೋಡೋಣ. ಹಾಗಾದ್ರೆ ಇವತ್ತಿನ ಒಂದು ಸಬ್ಜೆಕ್ಟ್ ಎಜುಕೇಶನ್ ಮಾಡ್ತಿರುವಂತ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ರಿಗೂ ತುಂಬಾ ಯೂಸ್ಫುಲ್ ಆಗುವಂತ ಸೈಂಟಿಫಿಕ್ ಡೀಟೇಲ್ಸ್ ಅನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ಇದು ನಿಮ್ಮ ರೂರಲ್ ಹುಡುಗರು ಚಾನೆಲ್. ನನ್ನ ಹೆಸರು ಮ್ಯಾಡಿ. ಫ್ರೆಂಡ್ಸ್, ನಮ್ಮ ಭಾರತದ ಇಸ್ರೋ ವಿಜ್ಞಾನಿಗಳು ಚಂದ್ರಯಾನ್-2 ಲ್ಯಾಂಡ್ ಮಾಡುವಾಗ ಯಾವ ರೀತಿ ಪ್ರಾಬ್ಲಮ್ನ ಫೇಸ್ ಮಾಡಿದ್ರು ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ನಮ್ಮ ಇಸ್ರೋ ವಿಜ್ಞಾನಿಗಳ ಹಾರ್ಡ್ ವರ್ಕ್ ಫ್ಯೂಚರಲ್ಲಿ ಖಂಡಿತ ಸಕ್ಸಸ್ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟನೂ ಇಲ್ಲ. ಅದೇ ರೀತಿ ಈ ಪರ್ಸವರೆನ್ಸ್ ರೋವರ್ ಲ್ಯಾಂಡ್ ಮಾಡಲು ನಾಸಾ ವಿಜ್ಞಾನಿಗಳು ಸಹ ತುಂಬಾ ಕಷ್ಟಪಟ್ಟಿದ್ದಾರೆ. ಆ ರೋವರ್ ಮಂಗಳ ಗ್ರಹದ ಅಟ್ಮಾಸ್ಫಿಯರ್ಗೆ ರೀಚ್ ಆದ ನಂತರ ಅಲ್ಲಿಂದ ಮಂಗಳ ಗ್ರಹದ ನೆಲಭಾಗಕ್ಕೆ ತಲುಪಲು 7 ಮಿನಿಟ್ಸ್ ಆಗಿದೆ. ಆ ನಿಮಿಷಗಳನ್ನು ಮಿನಿಟ್ಸ್ ಆಫ್ ಟೆರರ್ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ಈ ಒಂದು ಪ್ರಾಜೆಕ್ಟ್ ಕಾಸ್ಟು 20,000 ಕೋಟಿ. ಲ್ಯಾಂಡಿಂಗ್ ಅಲ್ಲಿ ಸಣ್ಣ ತಪ್ಪಾದ್ರೂ ವಿಜ್ಞಾನಿಗಳ ಕಷ್ಟ ಆ 7 ನಿಮಿಷದಲ್ಲಿ ಹಾಳಾಗುವಂತ ಸಾಧ್ಯತೆ ಇದೆ. ಬಟ್ ಅದನ್ನು ಎದುರಿಸಿ ತುಂಬಾ ಸಾಫ್ಟ್ ಆಗಿ ಆ ಪರ್ಸವರೆನ್ಸ್ ರೋವರ್ ಲ್ಯಾಂಡ್ ಆಯಿತು. ಹಾಗಾದ್ರೆ ಆ ಕ್ಷಣಗಳು ಹೇಗಿತ್ತು ಅನ್ನೋದನ್ನ ನಾಸಾ ರಿಲೀಸ್ ಮಾಡಿರುವಂತ ವಿಡಿಯೋವನ್ನು ನೋಡೋಣ, ಬನ್ನಿ. ಓಕೆ ಫ್ರೆಂಡ್ಸ್, ಈ ರೋವರ್ ಲ್ಯಾಂಡ್ ಆಗಿದ್ದಂತ ಜಾಗದ ಹೆಸರು ಜೆಜಿರೋ ಕ್ರಾಟರ್. ಜೆಜಿರೋ ಅಂತಂದ್ರೆ ಸ್ಲಾವಿಕ್ ಭಾಷೆಯಲ್ಲಿ ಕೆರೆ ಅಂತ ಅರ್ಥ, ಕ್ರಾಟರ್ ಅಂತಂದ್ರೆ ಹಳ್ಳಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಈ ಒಂದು ಜಾಗಕ್ಕೆ ಆ ರೋವರ್ ಅನ್ನು ಲ್ಯಾಂಡ್ ಮಾಡಲು ಏನ್ ರೀಸನ್ ಅಂತಂದ್ರೆ, ಆ ಜಾಗ ಒಂದಾನೊಂದು ಕಾಲದಲ್ಲಿ ತುಂಬಾ ದೊಡ್ಡ ಕೆರೆಯಾಗಿತ್ತು. ಅಲ್ಲಿಗೆ ಹಲವಾರು ಕಡೆಯಿಂದ ನೀರ್ ಬಂದು ಸೇರ್ತಿತ್ತು. ಅದೇ ರೀತಿ ಮಂಗಳ ಗ್ರಹದಲ್ಲಿದ್ದಂತ ಸಮುದ್ರಕ್ಕೆ ಅಲ್ಲಿಂದ ನೀರು ಹೋಗಿರೋ ಸಾಧ್ಯತೆಗಳು ಇಂದಿಗೂ ಕಂಡು ಬರ್ತಿದೆ. ಹಂಗಾಗಿ ಆ ಒಂದು ಜಾಗವನ್ನು ಪರಿಶೀಲಿಸಿದ್ರೆ ಖಂಡಿತ ಯಾವ್ದಾದ್ರೂ ಜೀವರಾಶಿಗಳು ಬದುಕಿದ್ದಂತ ಸಾಧ್ಯತೆಗಳು ಸಿಗಬಹುದು ಅಂತ ಆ ರೋವರ್ ಅನ್ನು ಅಲ್ಲಿ ಲ್ಯಾಂಡ್ ಮಾಡಿಸಿದ್ದಾರೆ. ಮಂಗಳ ಗ್ರಹದಲ್ಲಿ ಇರುವಂತ ವಾತಾವರಣ, ಪರಿಸರ ಮತ್ತು ಪ್ರಕೃತಿಯ ಬಗ್ಗೆ ತಿಳಿದುಕೊಳ್ಳೋದಕ್ಕೆ 2012ರಲ್ಲಿ ಕ್ಯೂರಿಯಾಸಿಟಿ ಅನ್ನೋ ಒಂದು ರೋವರ್ ಅನ್ನು ಕಳಿಸಿದ್ರು. ಅದರಲ್ಲಿದ್ದಂತ ಪ್ರಾಬ್ಲಮ್ ಎಲ್ಲ ನೋಟ್ ಮಾಡಿ ಈಗ ಕಳಿಸಿರೋ ರೋವರ್ ಅಲ್ಲಿ ಹಲವಾರು ಚೇಂಜಸ್ ಮಾಡಿ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿ ಜೊತೆ ಈ ಒಂದು ಪರ್ಸವರೆನ್ಸ್ ರೋವರ್ ಅನ್ನು ಕಳಿಸಿದ್ದಾರೆ. ಈ ಫೋಟೋಗಳನ್ನು ನೋಡಿ, ಇನ್ಕ್ಲೂಡಿಂಗ್ ಟೈರ್ ಡಿಸೈನ್ ಸಹ ಚೇಂಜಸ್ ಮಾಡಿರೋದು ಈ ಒಂದು ರಿಯಲ್ ಫೋಟೋಸ್ ಅಲ್ಲಿ ನಿಮ್ಗೆ ಕಾಣಬಹುದು. ಪರ್ಸಿವರೆನ್ಸ್ ರೋವರ್ ಲ್ಯಾಂಡ್ ಆದ ಕೂಡಲೇ 3 ಚಿತ್ರಗಳನ್ನು ಸೆರೆ ಹಿಡಿದಿದೆ. ಮೊದಲು ಒಂದು ಬ್ಲ್ಯಾಕ್ ಅಂಡ್ ವೈಟ್ ಫೋಟೋ ಮತ್ತು 2 ಕಲರ್ ಫೋಟೋಸ್. ಆ ಫೋಟೋಸ್ ಸಹ ನೀವೀಗ ನೋಡಬಹುದು. ಯಾಕೆ ಬ್ಲ್ಯಾಕ್ ಅಂಡ್ ವೈಟ್ ಮತ್ತು ಕಲರ್ ಫೋಟೋಸ್, ಅದರಲ್ಲಿ ಏನ್ ಸ್ಪೆಷಲ್ ಅಂತ ನೀವು ಕೇಳ್ಬೋದು. ನಮ್ಮ ಭೂಮಿಯಲ್ಲಿರುವ ಕ್ಯಾಮ್ರಾ ಮಂಗಳ ಗ್ರಹದಲ್ಲಿ ಇರುವಂತ ವಾತಾವರಣಕ್ಕೆ ಆ ಜಾಗವನ್ನು ಕ್ಯಾಪ್ಚರ್ ಮಾಡುವಾಗ ತುಂಬಾ ಜೂಮ್ ಮಾಡಬೇಕಾಗಿರೋ ಸಾಧ್ಯತೆ ಇರುತ್ತೆ.
ಆ ರೀತಿ ಜೂಮ್ ಡೆಪ್ತ್ ಜಾಸ್ತಿ ಮಾಡುವಾಗ ಕ್ಯಾಮ್ರಾಗಳು ಹಾಳಾಗಿ ಬರೀ ಬ್ಲ್ಯಾಕ್ ಅಂಡ್ ವೈಟ್ ಫೋಟೋಗಳನ್ನು ಸೆರೆ ಮಾಡೋ ಸಾಧ್ಯತೆ ಇದೆ. ಹಂಗಾಗಿ ಈ ಒಂದು ರೋವರಲ್ಲಿ ಆ ರೀತಿಯ ಯಾವುದೇ ಸಮಸ್ಯೆ ಆಗದೇ ಇರೋ ಥರ ಕ್ಯಾಮ್ರಾಗಳನ್ನು ಸೆಟ್ ಮಾಡಿದ್ದಾರೆ. ಹಾಗಾದರೆ ಆ ರೋವರಲ್ಲಿ ಯಾವ ರೀತಿಯ ವೈಶಿಷ್ಟ್ಯಗಳು ಇದೆ, ಅದು ಏನೆಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ ಬನ್ನಿ. ಈ ಒಂದು ರೋವರ್ನ ಮೇಲ್ಭಾಗದಲ್ಲಿ ಇರುವಂತಹ ವೈಶಿಷ್ಟ್ಯ ಹೆಸರು ಮಾಸ್ಟ್ ಕ್ಯಾಮ್ ಜಿ, ಅಂದ್ರೆ ಮಾಸ್ಟ್ ಮೌಂಟೆಡ್ ಕ್ಯಾಮ್ರಾ ಸಿಸ್ಟಮ್ ವಿತ್ ಜೂಮ್ ಅಂತ ಮೀನಿಂಗ್. ಈ ಒಂದು ಕ್ಯಾಮ್ರಾ ತುಂಬಾ ಟೆಕ್ನಾಲಜಿ ಹೊಂದಿದೆ. ಅತಿ ದೂರದಲ್ಲಿರೋ ಒಂದು ಜಾಗವನ್ನು ಎಷ್ಟು ಜೂಮ್ ಮಾಡಿ ಅದನ್ನು ಕ್ಲಿಯರ್ ಆಗಿ ಕ್ಯಾಪ್ಚರ್ ಮಾಡಲಾಗುತ್ತೋ ಅಷ್ಟು ಜೂಮಿಂಗ್ ಸೆನ್ಸ್ ಈ ಒಂದು ಕ್ಯಾಮ್ರಾದಲ್ಲಿದೆ. ನೆಕ್ಸ್ಟ್ ಇರೋದು ಸೂಪರ್ ಕ್ಯಾಮ್ ಅನ್ನೋ ವೈಶಿಷ್ಟ್ಯ. ಈ ಒಂದು ಕ್ಯಾಮ್ರಾದ ಕೆಲಸವೇನು ಅಂತಂದ್ರೆ ಮಂಗಳ ಗ್ರಹದಲ್ಲಿ ಇರುವಂತ ಕೆಮಿಕಲ್ ಡೀಟೇಲ್ಸ್ ಅನ್ನು ಇದು ಕಲೆಕ್ಟ್ ಮಾಡುತ್ತೆ. ಈ ರೀತಿ ಸೈನ್ಸ್ ಕ್ಯಾಮ್ರಾ, ಇಂಜಿನಿಯರಿಂಗ್ ಕ್ಯಾಮ್ರಾ, ಎಂಟ್ರಿ ಕ್ಯಾಮ್ರಾ ಮತ್ತು ಲ್ಯಾಂಡಿಂಗ್ ಕ್ಯಾಮ್ರಾ ಅಂತ 25ಕ್ಕೂ ಹೆಚ್ಚು ಕ್ಯಾಮ್ರಾಗಳು ಈ ಒಂದು ರೋವರ್ ಅಲ್ಲಿದೆ. ಇದೆಲ್ಲವೂ ಒಂದೊಂದು ರೀತಿಯಾದಂತ ಕೆಲಸಗಳನ್ನು ಮಾಡುತ್ತೆ. ಇದಾದ ನಂತರ ಮುಂದಿನ ಭಾಗದಲ್ಲಿ ಇರುವಂತ ವೈಶಿಷ್ಟ್ಯ ಹೆಸರು ಸರ್ಲಾಕ್. ಇದು 2 ಮೀಟರ್ ಉದ್ದ ಇರುವಂತಹ ಕೈತರ ಹೋಲಿಕೆ ಹೊಂದಿರುವ ಒಂದು ಭಾಗ. ಇದರ ಕೆಲಸ ಜೆಜಿರೋ ಕ್ರೇಟರ್ ಅಲ್ಲಿರೋ ಸಾಯಿಲ್ ಸ್ಯಾಂಪಲ್ಸ್ ಅನ್ನು ಡ್ರಿಲ್ ಮಾಡಿ ತಗೊಳ್ಳುತ್ತೆ. ಆ ರೀತಿ ಕಲೆಕ್ಟ್ ಮಾಡಿದಂತ ಸಾಯಿಲ್ ಸ್ಯಾಂಪಲ್ಸ್ ಅನ್ನು ಒಂದು ಟ್ಯೂಬ್ ಮುಖಾಂತರ ಭದ್ರವಾಗಿಡುತ್ತೆ. ಆ ಸ್ಯಾಂಪಲ್ಸ್ ಗಳನ್ನು ಈ ಪರ್ಸಿವರೆನ್ಸ್ ರೋವರ್ ನಮ್ಮ ಭೂಮಿಗೆ ತಗೊಂಡ್ ಬರಲ್ಲ. ಈ ಒಂದು ಸ್ಯಾಂಪಲ್ಸ್ ಅನ್ನು ತಗೊಂಡ್ ಬರೋದಕ್ಕೆ ಫ್ಯೂಚರ್ ಅಲ್ಲಿ ಮತ್ತೊಂದು ಸ್ಯಾಟಲೈಟ್ ಅನ್ನು ಕಳಿಸ್ತಾರೆ. ನೆಕ್ಸ್ಟ್ ಬ್ಯಾಕ್ ಸೈಡ್ ಅಲ್ಲಿ ಇರುವಂತಹ ವೈಶಿಷ್ಟ್ಯ ಹೆಸರು ರಿಂಪೆಕ್ಸ್. ಇದರ ಫುಲ್ ಫಾರ್ಮ್ ರೇಡಾರ್ ಇಮೇಜ್ ಫಾರ್ ಮಾರ್ಸ್ ಸರ್ಫೇಸ್ ಎಕ್ಸ್ಪೆರಿಮೆಂಟ್ ಅಂತ. ಇದರ ಕೆಲಸವೇನು ಅಂತಂದ್ರೆ, ರೇಡಾರ್ ಅಂತಂದ್ರೆ ನಮ್ಮೆಲ್ರಿಗೂ ಗೊತ್ತು, ಅದು ಲೇಸರ್ ಸೆನ್ಸಿಂಗ್ ಮುಖಾಂತರ ಕೆಲಸ ಮಾಡುತ್ತೆ ಅಂತ. ಸೊ ಈ ಒಂದು ರೇಡಾರ್ ಸೆನ್ಸಾರ್ ಮಂಗಳ ಗ್ರಹದ ಭೂಮಿ ಮೇಲ್ಭಾಗದಿಂದ 10 ಮೀಟರ್ ಆಳದವರೆಗೂ ಸೆನ್ಸ್ ಮಾಡಿ ಅಲ್ಲಿ ನೀರು ಅಥವಾ ಹಿಮ ಅಂದ್ರೆ ಐಸ್ ಇರುವಂತ ಸಾಧ್ಯತೆ ಇದೆಯಾ ಅನ್ನೋ ಒಂದು ಡೀಟೇಲ್ಸ್ ಅನ್ನು ಕಲೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಇರುವಂತ ಪಾರ್ಟ್ ಹೆಸರು ಮಾಕ್ಸಿ. ಇದರ ಫುಲ್ ಫಾರ್ಮ್ ಮಾರ್ಸ್ ಆಕ್ಸಿಜನ್ ಇನ್ಸ್ವೀಟ್ ರಿಸೋರ್ಸ್ ಯುಟಿಲೈಸೇಷನ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾರೆ. ಮೇಲೆ ನೋಡಿದಂಥ ಭಾಗಗಳಿಗಿಂತ ಈ ಒಂದು ವೈಶಿಷ್ಟ್ಯ ಕೆಲಸ ತುಂಬ ಮುಖ್ಯವಾದಂಥದ್ದೊಂದು. ಅದೇನಪ್ಪಾ ಅಂತಂದರೆ, ಮಂಗಳ ಗ್ರಹದಲ್ಲಿ CO2 ಅಂದರೆ ಕಾರ್ಬನ್ ಡೈ ಆಕ್ಸೈಡ್ ಅನ್ನು ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡುವಂಥ ಕೆಲಸ ಇದು ಮಾಡುತ್ತೆ. ಇದು ಏನಕ್ಕೋಸ್ಕರ ಅಂತ ನಿಮಗೂ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ಈ ಒಂದು ಪ್ರೋಸೆಸ್ ಸಕ್ಸಸ್ ಆದರೆ, ಈ ರೀತಿಯ ಎಕ್ವಿಪ್ಮೆಂಟ್ ದೊಡ್ಡ ಸೈಜಲ್ಲಿ ತಯಾರು ಮಾಡಿ ಒಬ್ಬ ಮನುಷ್ಯನಿಗೆ ಬೇಕಾದಂಥ ಆಕ್ಸಿಜನ್ನು ಕನ್ವರ್ಟ್ ಮಾಡಿಸುವಂಥ ಪ್ರೋಸೆಸ್ ಇದು. ಸೊ ಅದಕ್ಕೆ ನಾನು ಹೇಳಿದ್ದು ಮಿಕ್ಕಿದ ಭಾಗಗಳಿಗಿಂತ ಈ ಒಂದು ವೈಶಿಷ್ಟ್ಯ ತುಂಬ ಮುಖ್ಯವಾದಂಥದ್ದೊಂದು ಅಂತ. ಇದು ಬಿಟ್ಟು ಪರ್ಸವರೆನ್ಸ್ ರೋವರ್ ಜೊತೆ ಇಂಜುವಿನಿಟಿ ಅನ್ನೋ ಒಂದು ಚಿಕ್ಕ ಡ್ರೋನ್ ಸಹ ಇದೆ. ಪರ್ಸವರೆನ್ಸ್ ರೋವರ್ ಕೆಳಭಾಗದಲ್ಲಿ ಇರುವಂತಹ ಫೋಟೋಗಳನ್ನು ಸೆರೆ ಮಾಡುತ್ತೆ ಅಲ್ವೇ, ಅದೇ ರೀತಿ ಈ ಡ್ರೋನ್ ಮೇಲೆಯಿಂದ ಫೋಟೋಗಳನ್ನು ಸೆರೆ ಮಾಡುತ್ತೆ. ಆದರೆ ಇದು ತುಂಬಾ ಎತ್ತರಕ್ಕೆ ಹಾರಲ್ಲ. 1 ಅವರ್ ಚಾರ್ಜ್ ಮಾಡಿದ್ರೆ ಬರೀ 1 ನಿಮಿಷದಷ್ಟೇ ಹಾರುತ್ತೆ. 1 ನಿಮಿಷ ಅನ್ನೋದು ತುಂಬಾ ಕಡಿಮೆ ಅಂದ್ಕೊಳ್ಬೇಡಿ ಫ್ರೆಂಡ್ಸ್. ಈಗ ನಾವು ದೇಶ ಬಿಟ್ಟು ದೇಶ ಹೋಗಲು ಯೂಸ್ ಮಾಡ್ತಿರುವಂತಹ ಫ್ಲೈಟ್ಸ್ ಕಂಡಿಡಿಯುವಾಗ ಅದು ಬರೀ 10 ಸೆಕೆಂಡ್ ಮಾತ್ರನೇ ಹಾರ್ತಿತ್ತು. ಹಾಗಾದ್ರೆ ಈ 1 ನಿಮಿಷ ಅನ್ನೋದು ಫ್ಯೂಚರ್ ಅಲ್ಲಿ ಇದರ ಫ್ಲೈಯಿಂಗ್ ಡ್ಯೂರೇಷನ್ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಈ ರೋವರ್ ಅಲ್ಲಿ ಮೈಕ್ರೋಫೋನ್ ಸಹ ಫಿಕ್ಸ್ ಮಾಡಿದ್ದಾರೆ, ಅದು ಸೂಪರ್ ಕ್ಯಾಮ್ ಮತ್ತು ಡ್ರೋನ್ ಲ್ಯಾಂಡರ್ ಹತ್ರ ಇದಾವೆ. ಇದರ ಮುಖಾಂತರ ಮಂಗಳ ಗ್ರಹದಲ್ಲಿ ಬರುವಂತಹ ಶಬ್ದಗಳನ್ನು ರೆಕಾರ್ಡ್ ಮಾಡಲಾಗುತ್ತೆ. ಎಷ್ಟೇ ಆದರೂ ಆ ಮಂಗಳ ಗ್ರಹದಲ್ಲಿ ನೀರು ಅಥವಾ ಯಾವುದಾದ್ರೂ ಜೀವರಾಶಿಗಳು ಬದುಕಿದಕ್ಕೆ ಸಾಕ್ಷಿಗಳು ಇದೆಯೋ ಇಲ್ವೋ, ಅಥವಾ ಮನುಷ್ಯ ಮಂಗಳ ಗ್ರಹಕ್ಕೆ ಹೋದ್ರೆ ಅಲ್ಲಿ ಸರ್ವೆ ಮಾಡೋದಕ್ಕಾಗುತ್ತೋ ಇಲ್ವೋ ಅನ್ನೋ ಪ್ರಶ್ನೆಗಳಿಗೆ ಈ ಪರ್ಸವರೆನ್ಸ್ ರೋವರ್ ರಿಸರ್ಚ್ ಮಾಡಿ ನಮಗೆ ನಿಜವಾದ ಉತ್ತರವನ್ನು ಈ ಒಂದು ರೋವರಿಂದ ಖಂಡಿತ ಸಿಗುತ್ತೆ ಅನ್ನೋದು 100% ನಿಜ. ಸೊ ಹಾಗಾದ್ರೆ ಇವತ್ತಿನ ವಿಡಿಯೋನ ಮುಗಿಸ್ಬಿಡನ್ವಾ? ಹೇ ಇರುಗುರು, ಮಂಗಳ ಗ್ರಹದ ಶಬ್ದ ಹೇಗಿರುತ್ತೆ ಅನ್ನೋ ಆಡಿಯೋ ಕ್ಲಿಪ್ಸ್ ಹಾಕ್ತೀನಿ ಅಂತ ಹೇಳಿ ಇವಾಗ ವಿಡಿಯೋನ ಮುಗಿಸ್ತಿದ್ಯಾ ಅಂತ ಕೇಳ್ತಿರಲ್ವೇ? ನೀವೆಲ್ಲರೂ ಬ್ರಿಲಿಯಂಟ್ಸ್ ಅಂತ ನನಗೆ ಗೊತ್ತು. ಸೊ ಬನ್ನಿ, ಆ ಗ್ರಹದ ಶಬ್ದ ಹೇಗಿರುತ್ತೆ ಅನ್ನೋದನ್ನ ಕೇಳಿಸ್ಕೊಳ್ಳೋಣ. ಈ ರೆಕಾರ್ಡ್ಸ್ 2 ಟೈಪಲ್ಲಿ ಇದೆ. ಮೊದಲು ಆ ರೋವರ್ ರೆಕಾರ್ಡ್ ಮಾಡಿದಂತ ರಾ ಆಡಿಯೋ ಕ್ಲಿಪ್ ಅನ್ನು ಕೇಳಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಕೇಳಿಸ್ಕೊಂಡಿದ್ದಂತ ರೆಕಾರ್ಡಲ್ಲಿ ಆ ರೋವರ್ ಶಬ್ದ ಜಾಸ್ತಿ ಇತ್ತಲ್ವೇ? ಹಾಗಾದ್ರೆ ಆ ರೋವರ್ ಶಬ್ದ ಕಟ್ ಮಾಡಿ ಬರೀ ಮಂಗಳ ಗ್ರಹದ ಶಬ್ದ ಹೇಗಿರುತ್ತೆ ಅಂತ ಈ ಆಡಿಯೋ ಕ್ಲಿಪ್ ಅಲ್ಲಿ ಕೇಳಿಸ್ಕೊಳ್ಳಿ.
ಕೇಳಿಸ್ಕೊಂಡ್ರಾ, ನಮ್ಮ ಮಿಲ್ಕಿವೇ ಗ್ಯಾಲಕ್ಸಿಯಲ್ಲಿ ಇರುವಂತ ಭೂಮಿ ಬಿಟ್ಟು ಬೇರೆ ಗ್ರಹದ ಮೊದಲನೇ ಆಡಿಯೋ ಇದು. ಎಷ್ಟೋ ದೂರ ಇರುವಂತ ಮಂಗಳ ಗ್ರಹದ ಶಬ್ದವನ್ನು ನಾವು ಭೂಮಿಯಲ್ಲಿ ಕೇಳಿಸ್ಕೊಳ್ತಿದ್ದೀವಿ ಅಂತಂದ್ರೆ ಸೂಪರ್ ಅಲ್ವೇ. ಇಷ್ಟಕ್ಕೂ ನಮ್ಮ ಭೂಮಿಯಲ್ಲಿ 365 ದಿನ ಅನ್ನೋದು ಒಂದು ವರ್ಷ ಅಂತ ಹೇಳ್ತೀವಿ ಅಲ್ವೇ, ಆದ್ರೆ ಮಂಗಳ ಗ್ರಹದಲ್ಲಿ ಒಂದು ವರ್ಷಕ್ಕೆ 687 ದಿನ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಂಗಳ ಗ್ರಹದ ಬಗ್ಗೆ ಒಂದು ಫುಲ್ ಅಪ್ಡೇಟ್ ಅನ್ನು ತಿಳ್ಕೊಂಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಈ ರೀತಿಯ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ರೂರಲ್ ಹುಡುಗರು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಯಾವ್ದ್ಯಾವುದೋ ವಿಡಿಯೋಗಳನ್ನು ಸಪೋರ್ಟ್ ಮಾಡ್ತೀರಾ ಅದೇ ರೀತಿ ಈ ಒಂದು ವಿಡಿಯೋ ಓದೋ ಮಕ್ಕಳಿಗೂ ಸಹ ಯೂಸ್ಫುಲ್ ಆಗಿರುವಂಥದ್ದೊಂದು. ಸೊ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳಿ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಹ್ಯಾವ್ ಎ ನೈಸ್ ಡೇ, ಬಾಯ್.